ಹೆಚ್ಚಿನ ಶ್ರಮ ಇದೆ ಎಲ್ಲರನ್ನ ಕೂಡಿಸೋದ್ರಲ್ಲಿ ಕೋಆರ್ಡಿನೇಟ್ ಮಾಡೋದ್ರಲ್ಲಿ ವರ್ಕ್ಔಟ್ ಮಾಡೋದ್ರಲ್ಲಿ ಅದೇ ರೀತಿಯಾಗಿ ನಮ್ಮ ಎಐಸಿಸಿ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಕೂಡ ಕೋಆಪರೇಟ್ ಮಾಡಿದ್ರು ಹೀಗೆ ಎಲ್ಲರ ಶ್ರಮದಿಂದ ಕೂಡಿ ಇವತ್ತು ಇಂತ ದೊಡ್ಡ ವಿಕ್ಟರಿಯನ್ನ ನಾವು ಸಾಧಿಸಿದೆವು ಈಗ ನಮ್ಮ ಮುಂದೆ ಇರತಕ್ಕಂತದ್ದು ಕೆಲವು ಮಾತುಗಳನ್ನು ನಾವು ಜನರಿಗೆ ಹೇಳಿದೆವು ಮತ್ತು ನೀವೇ ಅದನ್ನ ನಮಗೆ ಕೊಟ್ಟಿದ್ದೀರಿ ಗ್ಯಾರಂಟಿ ಅಂತ ಆ ಗ್ಯಾರಂಟಿಗಳು ನೀವು ಒಂದ ಸಲ ಎರಡು ಸಲ ಹೇಳಿರಬಹುದು ನಾವು 10 ಸಲ ಹೇಳ್ಕೊಂಡು ಎಲ್ಲ ಕಡೆ ಅಡ್ಡಾಡಿದೆ ಆ ಮರ್ಯಾದೆನ ಉಳಿಸಬೇಕು ಅದು ನಿಮ್ಮ ಕೈಯಲ್ಲಿದೆ ಆ ಕೆಲಸವನ್ನ ನೀವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇವತ್ತು ನಾನು ಸೋನಿಯಾ ಗಾಂಧಿಜಿ ಅವರ ಸಲ್ಲಿ ಮಾತಾಡಿದೆ ರಾಹುಲ್ ಗಾಂಧಿಜಿ ಮಾತಾಡಿದೆ ಮತ್ತು ಪ್ರಿಯಾಂಕಾ ಗಾಂಧಿಗೂ ಮಾತಾಡಿದೆ ಎಲ್ಲರಿಗೂ ಅವರು ಎಲ್ಲರೂ ಆಶೆ ಏನಂದ್ರೆ ಕರ್ನಾಟಕದಲ್ಲಿ ನಾವೇನು ಬಂದೇವೆ ಮತ್ತು ಜನರೇನು ಎಂಥೂಸಿಯಾಸಮ್ ಇತ್ತು ಅಥವಾ ಜನ ಎಷ್ಟು ಉತ್ಸಾಹದಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಆ ಉತ್ಸಾಹವನ್ನು ಉಳಿಸಿಕೊಂಡು ನಾವು ಮುಂದೆನೂ ಕೂಡ ಹೋಗಬೇಕಾಗಿದೆ ಮತ್ತು ನಮ್ಮ ಉತ್ಸಾಹಕ್ಕೆ ನಾವು ಆ ಜನರಿಗೆ ವಿಶ್ವಾಸ ಕೊಡಬೇಕಾದ್ರೆ ನಾವು ಕೊಟ್ಟಂತ ಗ್ಯಾರಂಟಿಯನ್ನು ಅನುಷ್ಠಾನದಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ನಾನು ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ಇದರ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕು ಮತ್ತು ಉಳಿದಂಥದ್ದು ಎಲ್ಲ ಕಾರ್ಯಕ್ರಮ ಮುಂದೇನು ಸಾಗಬೇಕು ಅದನ್ನು ನಾವು ಮುಂದೆ ಸಾಗಿಸ್ತೇವೆ ಮೂರನೇದು ನಿಜವಾಗಲೂ ನಮಗೆ ಸಹಾಯ ಆಗಿದ್ದು ಬಂದು ಕೆಪಿಸಿಸಿ ಇಂದ ನೀವು ಮೇಕೆದಾಟಿಂದ ಶುರುವಾಯಿತು ಅದು ತದನಂತರ ಅದಕ್ಕಾಗಿ ಅದು ಒಂದು ಉತ್ಸಾಹ ತದನಂತರ ಕನ್ಯಾಕುಮಾರಿ ಟು ಕಾಶ್ಮೀರ್ ಭಾರತ ಜೋಡೋ ಯಾತ್ರಾ ಅದರಲ್ಲಿ ಎಲ್ಲಿಂದ ರಾಹುಲ್ ಗಾಂಧೀಜಿ ಅವರು ಯಾವ್ಯಾವ ಮತಕ್ಷೇತ್ರಕ್ಕೆ ಹೋಗಿದ್ದಾರೋ ಕಾನ್ಸೂನ್ಸಿಗೆ ಹೋಗಿದ್ದಾರೋ ಬಹುತೇಕವಾಗಿ 99% ಸೀಟನ್ನು ಅಲ್ಲೆಲ್ಲ ಕಡೆ ಗೆದ್ದಿವೆ